भीमणा इद्दा तिंडी रेडीना? अंकल याक डल्ला कूतिदीरा? ಏನಿಲ್ಲಪ್ಪ ಆಫೀಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಹೌದು ಅಂಕಲ್, ಈ ಚಂದು ಯಾಕೆ ಯಾವಾಗಲೂ ಗರಂ ಆಗಿರ್ತಾಳೆ? ಗಂಡ ಅಂದ್ರೆ ಯಾಕೆ ರೇಗ್ತಾಳೆ? ಅದನ್ನ ಅವಳನ್ನೇ ಕೇಳಬೇಕು. ಇಲ್ಲ ಅಂಕಲ್, ನೀವೇನೋ ಮುಚ್ಚಿಡ್ತಾ ಇದ್ದೀರಿ. ಅವಳ ಜೀವನದಲ್ಲಿ ಏನೋ ನಡೆದಿರಬೇಕು. ಎಲ್ಲರ ಜೊತೆ ನಗ್ನಾಗ್ತಾ ಇರೋ ಅವಳು ಗಂಡನ್ನು ನೋಡಿದ್ರೆ ಮಾತ್ರ ಯಾಕೆ ಸಿಡಿ ಸಿಡಿ ಅಂತಾಳೆ? ನೋಡಿ ಅಂಕಲ್, ಹೆಂಡತಿ ವಿಷಯ ಏನೇ ಆಗಿದ್ರು ಅದು ಗಂಡನ ಗೊತ್ತಾಗಬೇಕು. ಗೊತ್ತಾಯ್ತು ಅಂದರೆ ಅವಳ ಜೀವನ ಹೂವಿನ ಹಾಸಿಗೆ ಆಗಿರುತ್ತೆ, ಇಲ್ಲಾಂದರೆ ಮುಳ್ಳಿನ ಹಾಸಿಗೆ ಆಗುತ್ತೆ. ನೋಡಿ, ನೀವೀಗ ಹೇಳಿಲ್ಲ ಅಂದರೆ ನೀವು ಅವಳಿಗೆ ದ್ರೋಹ ಮಾಡಿದಾಗುತ್ತೆ. ಚಂದು ಜೀವನನ ನೀವೇ ನಿಮ್ಮ ಕೈಯಾರ ಹಾಳು ಮಾಡಿದಾಗುತ್ತೆ. ದಯವಿಟ್ಟು ಹೇಳಿ, ಅವಳ ತಂದೆ ಯಾರು, ತಾಯಿ ಯಾರು, ಈಗ ಅವರೆಲ್ಲ ಎಲ್ಲಿದ್ದಾರೆ? ಹೇಳ್ತೀನಪ್ಪ. ಓ, ನಾನ್ ರೆಡಿ ಆಗಿದ್ದೀನಿ. ಏನು ನಮ್ಮ ಯಜಮಾನ್ರಾ? ಅವ್ರನ್ನ ಎಲ್ರಿ ಬಿಟ್ಟು ಬರ್ತೀನಿ, ಖಂಡಿತ ಕರ್ಕೊಂಡ್ ಬರ್ತೀನಿ. 500,000 ಆಗಿದ್ರೆ ಪರವಾಗಿರ್ಲಿಲ್ಲ, 1.25 ಕೋಟಿ ರೂಪಾಯಿ ಏನ್ ಸುಮ್ನೆ ಬರುತ್ತಾ? ನೋಡಿ, ಇನ್ನು ಅರ್ಧ ಗಂಟೆ ಒಳಗೆ ಶೇರ್ ಹೋಲ್ಡರ್ಸ್ ನೆಲ್ಲ ಕರೆಸಿ ಮೀಟಿಂಗ್ ಮಾಡ್ಬೇಕು. ಇಯರ್ ಎಂಡಿಂಗು ಆಡಿಟರ್ ನಾನು ಏನ್ ಉತ್ತರ ಕೊಡ್ಲಿ? ರೆಡಿ ಆಗಿದ್ದೀರಾ? ಬನ್ನಿ ಹೋಗೋಣ, ಲೇಟ್ ಆಯ್ತು. ಅಲ್ಲಿ ಎಲ್ರು ಕಾಯ್ತಾ ಇರ್ತಾರೆ. ಎಲ್ಲಿಗೆ? ಏನು ಎಲ್ಲಿಗ? ಇವತ್ತು ನಮ್ ಲೇಡೀಸ್ ಕ್ಲಬ್ 12th year ಸೆಲೆಬ್ರೇಷನ್. ಬೆಳಿಗ್ಗೆ ಹೇಳಿರ್ಲಿಲ್ವಾ ನಿಮ್ಗೆ? ಐ ಆಮ್ ಸಾರಿ ಪಾರ್ವತಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಕರೆದಿದ್ದೀನಿ, ನೀನ್ ಹೋಗ್ಬಿಟ್ ಬಾ. ತಮಾಷೆ ಮಾಡ್ತಿದ್ದೀರೇನ್ರಿ? ನಿಮ್ಮನ್ನ ಚೀಫ್ ಗೆಸ್ಟ್ ಅಂತ ಅನೌನ್ಸ್ ಮಾಡಿದ್ದಾರೆ. ನಿಮ್ಮನ್ನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ. ನೀವಿವತ್ತು ಬರ್ದೇ ಇದ್ರೆ ನನ್ಗೆ ಅವಮಾನ ಆಗುತ್ತ್ರಿ. ನಿಮ್ಮ ಮೀಟಿಂಗು ನಾಳೆ ಇಟ್ಕೊಳ್ಳಿ. ಸಾರಿ ಪಾರ್ವತಿ, ನನ್ನನ್ನು ಸ್ವಲ್ಪ ಅರ್ಥ ಮಾಡ್ಕೊ. ಯಾವಾಗ್ಲೂ ನೀನ್ ಹೇಳಿದ್ದೆ ಆಗ್ಬೇಕಾ? ತುರ್ತಾಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಕರೆಸಿ ಸಮಸ್ಯೆ ಬಗೆಹರಿಸಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ನನ್ನ ಮಾನ ಮರ್ಯಾದೆ ಹರಾಜಾಗುತ್ತೆ. ನೀವೀಗ ಬರ್ದೇ ಇದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಪಾಂಪ್ಲೆಟ್ ನಲ್ಲಿ ಪ್ರಿಂಟ್ ಹಾಕಿ ಹಂಚ್ಬಿಡ್ತಾರ್ರಿ. ನೋಡು, ಹೆಣ್ಣು ಮಕ್ಕಳಿಗೆ ಹಠ ಒಳ್ಳೇದಲ್ಲ, ಅದರಲ್ಲೂ ಗೃಹಿಣಿಯಾದವಳು ಗಂಡನ್ನ ಅರ್ಥ ಮಾಡ್ಕೊಂಡು ನೆಡ್ಕೋಬೇಕು. ನನ್ನನ್ನು ಫೋರ್ಸ್ ಮಾಡಬೇಡ, ದಯವಿಟ್ಟು ನೀನು ಹೋಗು. ಇಲ್ಲ, ಬರ್ಲೇಬೇಕು. ಐ ಆಮ್ ಸಾರಿ. ಬರೋಕ್ಕಾಗಲ್ವಾ? ನಾನು ಹೇಳಿದ ಅರ್ಥ ಆಗಿಲ್ಲ ನಿನಗೆ? ಬೇಡಿ, ನನಗೆ ಕೋಪ ಬರ್ಸ್ಬೇಡಿ. ಕೋಪ ನಿನ್ನೊಬ್ಳಿಗೆ ಎಲ್ಲ ಬರೋದು, ನನಗೂ ಬರುತ್ತೆ. ಬೇರೆ ಕೆಲಸ ನೋಡ್ಕೋ ಹೋಗು. ಇವ್ರಿಗೆ ಯಾವಾಗ್ಲೂ ಇವ್ರ ಕೆಲಸನೇ ಮುಖ್ಯ. ಹೆಂಡತಿ ಬೇಡ, ಮಕ್ಕಳು ಬೇಡ, ಯಾರು ಬೇಡ. ಯಾವಾಗ್ಲೂ ಹೀಗೆ ಮಾಡ್ತಾರೆ. ನನಗೆ ಅವಮಾನ ಆಗೋಗುತ್ತೆ. ನಾನೇ ನನಗೆ ಅವಮಾನ ಇಲ್ಲ. ಅವಳು ಸಾವಿಗೆ ಕಾರಣ ನಾನಲ್ಲ. ನಾನು ತಪ್ಪು ಮಾಡಿಲ್ಲ. ಅವಳ ಹಠ ಅವಳನ್ನ ಸಾಯಿಸ್ತೇ ವಿನಃ ನಾನು ಅವಳನ್ನ ಸಾಯಿಸ್ಲಿಲ್ಲ. ಒಂದು ಸಣ್ಣ ವಿಷಯ, ಸ್ವಲ್ಪ ತಾಳ್ಮೆ ತಗೊಂಡಿದ್ದಿದ್ರೆ ಅವಳು ಖಂಡಿತ ಆತ್ಮಹತ್ಯೆ ಮಾಡ್ಕೊತಿರ್ಲಿಲ್ಲ. ತುಡುಕ್ತಿದ್ಲು. ನಾನು ಸಾಯಿಸಿದ್ದೀನಿ ಅಂತ ಚೆಂದು ನನ್ನ ಮೇಲೆ ದ್ವೇಷ ಸಾಧಿಸ್ತಿದ್ದಾಳಪ್ಪ. ಯಾವತ್ತಾದ್ರೂ ಒಂದು ದಿವಸ ಅವಳು ನನ್ನ ಅರ್ಥ ಮಾಡ್ಕೊತಾಳೆ ಅಂತ ನಾನು ಕಾಯ್ತಾ ಇದ್ದೀನಿ. 15 ವರ್ಷ ಆಯ್ತು. ಏನಿಲ್ಲ, ರಾಂಗ್ ಶೋ ಅಲ್ಲಿ ನೋಡು. ಏನ್ ರಾಂಗ್ ಶೋ? ನೋಡು, ರಾಂಗ್ ಶೋ ಇತ್ತು. ಏನನ್ನ ಮಾತಾಡ್ತಿದ್ಯಾ? ರಾಂಗ್ ಶೋ ಅಲ್ಲಿ ನೋಡಿ, ನೋಡು ರಾಂಗ್ ಶೋ ಇಲ್ಲಿ ನೋಡು. ಕರೆಕ್ಟ್ ಶೋ. ಇವ್ರನ್ನ ಯಾಕೆ ಕರ್ಕೊಂಡ್ ಬಂದೆ ಇಲ್ಲಿ? ಅವ್ರು ಇರ್ಬೇಕಾ ಜಾಗ ಇದು, ಅದಕ್ಕೆ ಕರ್ಕೊಂಡ್ ಬಂದೆ. ಇದೇ ನಿಮ್ಮ ಅಪ್ಪನ ಮನೆನಾ? ನಿಂಗೆ ಇಷ್ಟ ಬಂದ ಕರ್ಕೊಂಡು ಬರಕ್ಕೆ? ಇದು ನಮ್ಮ ಅಪ್ಪನ ಮನೆ ಅಲ್ಲ ಕಣೆ, ನಿನ್ ಬೆರಳು. ಇರೋವರೆಗೂ ನಂದು ನಿಂದ ಕಿತ್ತಾಡ್ಬೋದು. ಸತ್ರೆ ನನಗೂ 6-3, ನಿನಗೂ 6-3. ಏನ್ ನನಗಿಂತ ನೀನು 1 ಇಂಚು ಜಾಸ್ತಿ ಇರ್ಬೋದು. ಅದು ಎಲ್ಲಿದೆ ಅಂತ ನಿನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಏನ್ ಮಾವಯ್ಯ, ಎಂತ ಮಗಳನ್ನ ಹೆತ್ತಿದ್ರಿ ಮಾವಯ್ಯ, ಯಾವ ಗಳಿಗೆಲಿ ಬಿತ್ತಿರಿ ಬೀಜ ಅಡ್ನಾಡಿ ಪೋಟಿ ಐತೆ ನೀನ್ ತಿಂತಾ ಇರದೆ ಬಿಟ್ಟಿ ಕೂಳು ಅಂತ ಅದ್ರಾಗ ಮೂರ್ನಾರನ್ನ ಕರ್ಕೊಂಡು ಉಣ್ಣಕ್ಕೆ ಇಕ್ತಾ ಇದೀಯಾ ಇದೇನ್ ಪೂರ್ಣ ಈ ಛತ್ರನೇನಲ್ಲ ನೀವೇನ್ ಮಹಾ ಬೆವರಿಳಿಸಿರೋದು ಉಣ್ಣಕ್ಕೆ ಶಿವರಿ ಶಿವರಿಂಗ ಏನ ನಿಂದು ಏಯ್ ಗೋ ಬ್ಯಾಕ್ ಹೋಗಲ್ಲ ನೋಡಿ ಗಂಡ ಹೆಂಡತಿ ವಿಷಯದಲ್ಲಿ ಯಾರು ತಲೆ ಹಾಕಿದ್ರೆ ಹಲ್ ಕಟ್ಟಿಸ್ಕೋಬೇಕಾಗತ್ತೆ ಹುಷಾರ್ ಹೋಗ ನೋಡಿ ಚಂದು ನೆನ್ನೆ ತನಕ ನೀನು ಹೇಗಿದ್ದೆ ಅನ್ನೋದು ನನಗೆ ಬೇಕಾಗಿಲ್ಲ ಆದರೆ ಈ ಕ್ಷಣದಿಂದ ಮಾವಯ್ಯನವ್ರು ನಮ್ಮ ಜೊತೆಲಿ ಇರ್ತಾರೆ ಏನು ಇವ್ರು ಈ ಮನೆಯಲ್ಲೇ ಇರ್ತಾರಾ ಯಾಕೆ ಇರಬಾರ್ದು ನಿಮ್ಮ ಅಪ್ಪ ಕಣೆ ಇವರು ಕಂಡು ಕಂಡು ದಂಡು ಪಿಂಡುಗಳೆಲ್ಲ ಕಂಟು ಮಂಟ ತಿನ್ಕೊಂಡು ಈ ಮನೇಲಿ ಬಿದ್ದಿರೋವಾಗ ಅವ್ರು ಯಾಕೆ ಎಲ್ಲೋ ಒಂದು ಕಡೆ ಇರಬೇಕು ಅವನು ಹೇಳಿದ್ದು ನಿನ್ನಿಬ್ಬರಿಗೆ ನನಗಲ್ಲ ಅವ್ವ ಅಳಿಯಂದ್ರಿ ಹೇಳೋ ಮಾತಿನಲ್ಲಿ 100ಕ್ಕೆ 100 ಸತ್ಯ ಇದೆ ಜನ್ಮದಾತನ ಎಷ್ಟು ದಿವಸ ಅಂತ ದೂರ ಇಡ್ತೀಯವ್ವ ಇನ್ಮೇಲಾದರೂ ಅವರು ನಗ್ತಾ ನಗ್ತಾ ಸಂತೋಷವಾಗಿ ನಮ್ಮ ಜೊತೆ ಇರಲಿ ಏನಂತೆ ಚಂದು ನೀವೆಲ್ಲ ಒತ್ತಾಯ ಮಾಡಿ ಇವ್ರನ್ನೆಲ್ಲ ಇಟ್ಕೊಂಡ್ರೆ ನಾನು ನಮ್ಮ ಅಮ್ಮನ ತರ ಸಿಮೆಂಟ್ ಹಾಕಿ ಸುಟ್ಕೊಂಡ್ಬಿಡ್ತೀನಿ ಬುದ್ಧಿ ಇದೇನೆ ನಿನಗೆ ಬೇಡಿ ಹೇಳಿ ಅಂದ್ರೆ ಬೇಡಿ ಏನು ಇಷ್ಟೊಂದು ಹಠ ಮಾಡ್ತೀಯ ಹೇಳಿ ಅವಳ ಸ್ವಭಾವ ಎಂಥದ್ದು ನನಗೆ ಚೆನ್ನಾಗಿ ಗೊತ್ತು ನಾನು ಇಲ್ಲಿಗೆ ಬರೋದು ಬೇಡ ಅಂತ ನೀವು ನನ್ನ ಮಾತು ಕೇಳಲಿಲ್ಲ ಅವಳು ಸಂತೋಷವಾಗಿ ಇಲ್ಲೇ ಇದ್ರು ಯಾವತ್ತು ಅವಳಿಗೆ ಅಪ್ಪ ಬೇಕು ಅನ್ಸುತ್ತೋ ಅವತ್ತು ನಾನು ಬರ್ತೀನಿ ಮಾವಯ್ಯ ನೀವು ಹೆಣ್ಮಕ್ಳಿಗೆ ಕೊಬ್ಬಿದ್ರು ನಡೆಯುತ್ತೆ ಹಠ ಇರಬಾರ್ದು ಕಣೆ ಹೌದು ನನಗೆ ಹಠಾನೆ ತೆಗೆದು ಸೂಟ್ಕೇಸ್ ಇಟ್ಟು ಬೀಗ ಹಾಕೋ